ನಾವು 29,000 ಓಟಲ್ಲಿ ನಾವು ಗೆದ್ದಿದ್ದೀವಿ. ನಾನು ಹೋದ್ಸಲಿನೂ ಹೇಳಿದ್ದೆ, ನಾನು ಇಷ್ಟೇ ಓಟಲ್ಲಿ ಗೆಲ್ತೀವಿ ಅಂತ 500 ಓಟ್ ಡಿಫ್ರೆನ್ಸಲ್ಲಿ ನಾನು ಗೆದ್ದಿರೋದು. ನಾನು ಕ್ಯಾಲ್ಕುಲೇಷನ್ ಟಾರ್ಗೆಟ್ ಮಾಡ್ಕೊಳ್ಳಿ. ನೀವು ಆಸೆ ಪಟ್ಟಿರೋದು ನಮಗೂ ಸಂತೋಷನೇ, ನಮಗೂ ಖುಷಿನೇ. ಅವರು 1,00,000 ಓಟಲ್ಲಿ ನಾವು ಗೆದ್ದಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ ಎಂಬುದು ಸಂತೋಷ, ಖುಷಿ. ಅವ್ರ ಆಸೆ ಅವ್ರು ಮಾಡ್ಕೊಳ್ಳಿ. ನಾವು 29,000 ಓಟಲ್ಲಿ ನಾವು ಗೆದ್ದಿದ್ದೀವಿ. ಹೌದು, 20 ಹಾಂ, ಅದು ನಂದು ಮಿನಿಮಮ್. ಅದು ಅದ್ರ ಮೇಲೆ ಏನೋ ಇರಲಿ, 29 ಹಾಂ, ಅದು ಗೊತ್ತಿಲ್ಲ ಸರ್, ಜನ ಹೆಂಗೆ ಓಟ್ ಹಾಕಿರ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಂಗಾಗುತ್ತೋ ನೋಡಬೇಕು. 29,000 ಓಟಲ್ಲಿ ನಾವು ಗೆದ್ದಿದ್ದೀವಿ ಅಂತ ನಮಗೆ ನಂಬಿಕೆ ಇದೆ. ಅದು ಹೋದ್ಸಲ್ ನಿಮಗಿದೆ, ನಾನು ಹೋದ್ಸಲಿನೂ ಹೇಳಿದ್ದೆ, ನಾನು ಇಷ್ಟೇ ಓಟಲ್ಲಿ ಗೆಲ್ತೀವಿ ಅಂತ 500 ಓಟ್ ಡಿಫ್ರೆನ್ಸಲ್ಲಿ ನಾವು ಗೆದ್ದಿರೋದು. ನಾನು ಕ್ಯಾಲ್ಕುಲೇಷನ್ ಟಾರ್ಗೆಟ್ ಮಾಡ್ಕೊಳ್ಳಿ. ನೀವು ಮುಳ್ಬಾಗ್ಲಲ್ಲಿ ಎಷ್ಟು ಓಟ್ ಬರುತ್ತೆ ಅಂತ ಹೇಳಿದ್ದೆ, ಅಷ್ಟೇ ಓಟ್ ಬಂದಿದೆ. ನಾವು ಇಷ್ಟೇ ಲೀಡಲ್ಲಿ ಗೆಲ್ತೀವಿ ಅಂತ ಹೇಳಿದ್ದೆ, ಅಷ್ಟೇ ಲೀಡಲ್ಲಿ ಎಕ್ಸಾಕ್ಟ್ 500 ವೋಟ್ಸ್ ಡಿಫ್ರೆನ್ಸಲ್ಲಿ ಲೀಡಲನ್ನು ಗೆದ್ದಿವೆ. ಈ ಚುನಾವಣೆಯಲ್ಲಿ ನಿಮ್ಮ ಪತ್ರಕರ್ತರಿಗೆ ಹೇಳಿದೆ, ಅಸೆಂಬ್ಲಿ ಚುನಾವಣೆಯಲ್ಲಿ ಇವಾಗ ನಾನು 3rd ಪ್ಲೇಸಲ್ಲಿ ಇದ್ದೀನಿ ಅಂತ ಹೇಳಿದೆ. ತಿರ್ಗಾ ನಾನು 2nd ಪ್ಲೇಸಲ್ಲಿ ಇದ್ದೀನಿ ಅಂತ, ಲಾಸ್ಟಲ್ಲಿ 1st ಪ್ಲೇಸಲ್ಲಿ ಇದ್ದೀನಿ, ನಾನು ಗೆಲ್ತೀನಿ ಅಂತಲೂ ಹೇಳಿದ್ದೆ ನಿಮಗೆ. ಯಾರಿಗೂ ನಾನು ಗೆಲ್ತೀನಿ ಅಂತ ನಂಬಿಕೆ ಇರಲಿಲ್ಲ. ಆದರೆ ಚುನಾವಣೆ ಮಾಡೋದು ನನಗೆ ಗೊತ್ತಿತ್ತು, ಮಾಡಿದೆ ಕರೆಕ್ಟಾಗಿ, ಗೆದ್ದಿದ್ದೀನಿ. ಅದರಲ್ಲಿ ನಿಮ್ಮ ಸಹಕಾರನೂ ತುಂಬ ಇದೆ. ಈಗಲೂ ನಿಮ್ಮ ಸಹಕಾರ ತುಂಬ ಇರಲಿ ಅಂತ ನಿಮ್ಗೆ ನಮಸ್ಕಾರ. ಆಸೆ ಪಟ್ಟಿರೋದು ನಮಗೂ ಸಂತೋಷನೇ, ನಮಗೂ ಖುಷಿನೇ. ಅವರು 1,00,000 ಓಟಲ್ಲಿ ನಾವು ಗೆದ್ದಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ ಎಂಬುದು ಸಂತೋಷ, ಖುಷಿ. ಅವ್ರ ಆಸೆ ಅವ್ರು ಮಾಡ್ಕೊಳ್ಳಿ. ನಾವು 29,000 ಓಟಲ್ಲಿ ನಾವು ಗೆದ್ದಿದ್ದೀವಿ. ಹೌದು, 20 ಹಾಂ, ಅದು ನಂದು ಮಿನಿಮಮ್. ಅದು ಅದ್ರ ಮೇಲೆ ಏನೋ ಇರಲಿ, 29 ಹಾಂ, ಅದು ಗೊತ್ತಿಲ್ಲ ಸರ್, ಜನ ಹೆಂಗೆ ಓಟ್ ಹಾಕಿರ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಂಗಾಗುತ್ತೋ ನೋಡಬೇಕು. 29,000 ಓಟಲ್ಲಿ ನಾವು ಗೆದ್ದಿದ್ದೀವಿ ಅಂತ ನಮಗೆ ನಂಬಿಕೆ ಇದೆ. ಅದು ಹೋದ್ಸಲ್ ನಿಮಗಿದೆ, ನಾನು ಹೋದ್ಸಲಿನೂ ಹೇಳಿದ್ದೆ, ನಾನು ಇಷ್ಟೇ ಓಟಲ್ಲಿ ಗೆಲ್ತೀವಿ ಅಂತ 500 ಓಟ್ ಡಿಫ್ರೆನ್ಸಲ್ಲಿ ನಾವು ಗೆದ್ದಿರೋದು. ನಾನು ಕ್ಯಾಲ್ಕುಲೇಷನ್ ಟಾರ್ಗೆಟ್ ಮಾಡ್ಕೊಳ್ಳಿ. ನೀವು ಮುಳ್ಬಾಗ್ಲಲ್ಲಿ ಎಷ್ಟು ಓಟ್ ಬರುತ್ತೆ ಅಂತ ಹೇಳಿದ್ದೆ, ಅಷ್ಟೇ ಓಟ್ ಬಂದಿದೆ. ನಾವು ಇಷ್ಟೇ ಲೀಡಲ್ಲಿ ಗೆಲ್ತೀವಿ ಅಂತ ಹೇಳಿದ್ದೆ, ಅಷ್ಟೇ ಲೀಡಲ್ಲಿ ಎಕ್ಸಾಕ್ಟ್ 500 ವೋಟ್ಸ್ ಡಿಫ್ರೆನ್ಸಲ್ಲಿ ಲೀಡಲನ್ನು ಗೆದ್ದಿವೆ. ಈ ಚುನಾವಣೆಯಲ್ಲಿ ನಿಮ್ಮ ಪತ್ರಕರ್ತರಿಗೆ ಹೇಳಿದೆ, ಅಸೆಂಬ್ಲಿ ಚುನಾವಣೆಯಲ್ಲಿ ಇವಾಗ ನಾನು 3rd ಪ್ಲೇಸಲ್ಲಿ ಇದ್ದೀನಿ ಅಂತ ಹೇಳಿದೆ. ತಿರ್ಗಾ ನಾನು 2nd ಪ್ಲೇಸಲ್ಲಿ ಇದ್ದೀನಿ ಅಂತ, ಲಾಸ್ಟಲ್ಲಿ 1st ಪ್ಲೇಸಲ್ಲಿ ಇದ್ದೀನಿ, ನಾನು ಗೆಲ್ತೀನಿ ಅಂತಲೂ ಹೇಳಿದ್ದೆ ನಿಮಗೆ. ಯಾರಿಗೂ ನಾನು ಗೆಲ್ತೀನಿ ಅಂತ ನಂಬಿಕೆ ಇರಲಿಲ್ಲ. ಆದರೆ ಚುನಾವಣೆ ಮಾಡೋದು ನನಗೆ ಗೊತ್ತಿತ್ತು, ಮಾಡಿದೆ ಕರೆಕ್ಟಾಗಿ, ಗೆದ್ದಿದ್ದೀನಿ. ಅದರಲ್ಲಿ ನಿಮ್ಮ ಸಹಕಾರನೂ ತುಂಬ ಇದೆ. ಈಗಲೂ ನಿಮ್ಮ ಸಹಕಾರ ತುಂಬ ಇರಲಿ ಅಂತ ನಿಮ್ಗೆ ನಮಸ್ಕಾರ.